ಕರ್ನಾಟಕದಲ್ಲಿ ಕನ್ನಡವೇ ಸುಪ್ರೀಂ ಭಾಷೆ ಎಂಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನಿಲ್ ಕುಮಾರ್ ಹೇಳಿಕೆಗೆ ಕೊಡವ ಭಾಷೆಯ ಹೋರಾಟಗಾರ ಪ್ರತೀಕ್ ಪೊನ್ನಣ್ಣ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಭಾಷೆಯ ಬಗ್ಗೆ ಅಪಾರ ಗೌರವ ಅಭಿಮಾನವಿದೆ, ಆದರೆ ಕರ್ನಾಟಕದಲ್ಲಿ ಕನ್ನಡವೇ ಸುಪ್ರೀಂ ಎನ್ನುವುದು ಉಳಿದ ಭಾಷೆಗಳಿಗೆ ಅವಮಾನ ಮಾಡಿದಂತಾಗುತ್ತದೆ. ರಾಜ್ಯದಲ್ಲಿ ಕನ್ನಡಿಗರು ಮಾತ್ರ ತೆರಿಗೆ ಕಟ್ಟುತ್ತಿಲ್ಲ, ಕೊಡವರು ಸೇರಿದಂತೆ ಎಲ್ಲಾ ಭಾಷೆ ಜನಾಂಗದವರು ತೆರಿಗೆ ಪಾವತಿಸುತ್ತಿದ್ದಾರೆ. ಕನ್ನಡವೇ ಸುಪ್ರೀಂ ಭಾಷೆ ಎಂದು ಯಾವ ಕಾನೂನು ಸಂವಿಧಾನದಲ್ಲಿ ಇದೆ ಎಂಬುದನ್ನು ಸಚಿವರು ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದರು. ರಾಜ್ಯದಲ್ಲಿ ಕನ್ನಡ ಭಾಷೆಯೊಂದಿಗೆ ಕೊಡವ ಭಾಷೆಗೂ ಹೆಚ್ಚಿನ ಮಾನ್ಯತೆ ನೀಡುವ ಮೂಲಕ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಬೇಕು. ಈ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ, ಅವರಿಂದ ಸಕಾರಾತ್ಮಕ ಸ್ಪಂದನೆ ಸಿಗುವ ಭರವಸೆ ಇದೆ ಎಂದ ಅವರು, ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದ್ದು ಅವರಿಗೂ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಕಳೆದ ಸೆಪ್ಟೆಂಬರ್ 14ರಂದು ವಿಧಾನಸಭೆಯಲ್ಲಿ ಹಿಂದಿ ದಿವಸದ ವಿಚಾರದಲ್ಲಿ ಚರ್ಚೆ ನಡೆಯುವಾಗ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯ ಮಾಡಲು ಕಾನೂನು ತರುವುದಾಗಿ ಸಿಎಂ ಹೇಳಿದರು. ಅದರಂತೆ ಕನ್ನಡ ಭಾಷೆಯೊಂದಿಗೆ ಕೊಡವ ಮತ್ತು ತುಳು ಭಾಷೆಯನ್ನು ಕಡ್ಡಾಯಗೊಳಿಸುವ ಮೂಲಕ ರಾಜ್ಯ ಭಾಷೆಯನ್ನಾಗಿ ಮಾಡುವಂತೆ ಮನವಿ ಮಾಡಿದರು. ಸ್ವಲ್ಪ ಗಟ್ಟಿ ಉಂಟಾಗಿರುವಂತ ಮಗನು ಒಂದೇ, ಸ್ವಲ್ಪ ವೀಕ್ ಆಗಿರುವಂತ ಮಗನು ಒಂದೇ. ಇವತ್ತು ನಾವು ವೀಕ್ ಆಗಿರೋ ಮಗ ಆಗಿರ್ಬೋದು, ಆದ್ರೆ ಈ ದೇಶಕ್ಕೆ ಸೇವೆ ಮಾಡಿದೀವಿ ನಾವು. ಇವತ್ತು ಕೊಡವ ಭಾಷೆಯನ್ನ ಬರೀ ಒಂದು ಜಾತಿಯ ಜನ ಮಾತಾಡ್ತಾ ಇಲ್ಲ, ಇವತ್ತು ಎಷ್ಟೋ ಜನರಿಗೆ ಅದೊಂದು ಪರ್ಸೆಪ್ಷನ್ ಇದೆ, ಕೊಡವ ಭಾಷೆಯನ್ನ ಬರೀ ಒಂದು ಜಾತಿಯ ಜನ ಮಾತಾಡ್ತಾರೆ ಅಂತ. 18 ಜನಾಂಗದವರು ಮಾತಾಡ್ತಾರೆ. ಈ 18 ಜನಾಂಗದಲ್ಲಿ 2A ವರ್ಗದಲ್ಲಿ ಇರುವಂತವರು ಇದ್ದಾರೆ, ಓಬಿಸಿಗಳು ಇದ್ದಾರೆ, ಎಸ್ಸಿಗಳು ಇದ್ದಾರೆ, ಎಸ್ಟಿಗಳು ಇದ್ದಾರೆ. ಈಗ ಕರ್ನಾಟಕದ ಸರ್ಕಾರ ಕನ್ನಡವನ್ನು ಏರಿಕೆ ಮಾಡಿದ್ರೆ ಇವತ್ತು ಬುಡಕಟ್ಟು ಜನಾಂಗದವರು ಎಲ್ಲಿ ಹೋಗ್ಬೇಕು ಅಂದ್ರೆ, ಇವತ್ತು ನಮ್ಮ ಮಕ್ಕಳು ಹುಟ್ಟಿದ ತಕ್ಷಣ 3 ಭಾಷೆ ಕಲಿಬೇಕು ನಾವು. ಮನೆಯಲ್ಲಿ ನಮ್ಮ ತಾಯಿ ಭಾಷೆ ಕೊಡವ ಭಾಷೆ ಅಂತ ಅಂತಿರ್ತೀವಿ, ಆಚ ಕಡೆ ಬಂದಾಗ ಶಾಲೆಯಲ್ಲಿ ಕನ್ನಡವನ್ನು ಹೊಸದಾಗಿ ಕಲಿಬೇಕು, ಹಿಂದಿಯನ್ನ ಹೊಸದಾಗಿ ಕಲಿಬೇಕು, ಇಂಗ್ಲಿಷ್ ಅನ್ನು ಕಲಿಬೇಕು. ಈ 3 ಭಾಷೆಯನ್ನ ಕೇವಲ ಒಂದು 6 ವಯಸ್ಸಿನ ಮಗು ಕಲಿಬೇಕು ಅಂದ್ರೆ ಇದಕ್ಕೆ ಅರ್ಥ ಇದೆಯಾ? ಇನ್ನೊಂದು, ಸರ್ಕಾರದ ಒಂದು ದೃಷ್ಟಿಯಲ್ಲಿ ಏನು ಅಂದ್ರೆ ಕೊಡವ ಭಾಷೆಗೆ ಲಿಪಿ ಇಲ್ಲ ಅಂತ ಹೇಳುವಂತಹ ಒಂದು ಸುಳ್ಳನ್ನ ತುಂಬಾ ಜನ ಚೆನ್ನಾಗಿ ಹರಡಿಸಿದ್ದಾರೆ. ಕೊಡವ ಭಾಷೆಗೆ 1370 ನಾನು ಹೇಳ್ತಿರೋದು 1380 ಇಸ್ವಿಯಲ್ಲೇ ಕೊಡವ ಲಿಪಿ ಇದೆ ಅಂತ ಹೇಳೋದಕ್ಕೆ ಬಾನ್ಮಂಡಲದಲ್ಲಿ ಸಿಕ್ಕಿರುವಂತಹ ಶಾಸನ ಒಂದು ಪ್ರೂಫ್ ಆಗಿದೆ. ಈ ಲಿಪಿಯನ್ನ ಇವತ್ತು ನಮಗೆ ಅಧಿಕೃತವಾಗಿ ಸ್ಥಾನಮಾನ ಕೊಡಲಿ ಕರ್ನಾಟಕದಲ್ಲಿ ಕೊಡವ ಮತ್ತು ತುಳು ಭಾಷೆಗೆ ಆರ್ಟಿಕಲ್ 345 ಅಡಿಯಲ್ಲಿ ಸಂವಿಧಾನದಲ್ಲಿ ಒಂದು ಸರ್ಕಾರ ಮಾಡಬೇಕಾಗಿರುವಂತದ್ದು ಇಷ್ಟೇ. ಅವರು ಒಂದು ಲೆಜಿಸ್ಲೇಷನ್ ಸದನದಲ್ಲಿ ಒಂದು ಬಿಲ್ ಅನ್ನು ತಗೊಂಡು ಕೊಡವ ಮತ್ತು ತುಳು ಭಾಷೆ ಅಂತ ಕರ್ನಾಟಕದ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡಬಹುದು. ಅದು ಇಡೀ ಕರ್ನಾಟಕಕ್ಕೆ ಮಾಡಿದ್ದೆ ನಾವು ಹೇಳ್ತಾ ಇಲ್ಲ. ಕಲಬುರಗಿಯಲ್ಲಿ ಇರುವ ಮಕ್ಕಳಿಗೆ ಅಥವಾ ವಿಜಯಪುರದಲ್ಲಿರುವ ಮಕ್ಕಳಿಗೆ ನೀವು ಕೊಡವ ಮತ್ತು ತುಳುವನ್ನು ಕಳಿಸಿ ಅಂತ ಹೇಳ್ತಿಲ್ಲ. ಸಂವಿಧಾನದಲ್ಲಿ ಇದಕ್ಕೂ ಕೂಡ ಪ್ರಾವಿಷನ್ ಇದೆ. ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕದ ಕನ್ನಡ ಭಾಷೆಯನ್ನು ಬಿಟ್ಟು ಅಂತ ನಾನು ಹೇಳ್ತಿಲ್ಲ, ಕನ್ನಡ ಭಾಷೆಯೊಂದಿಗೆ ಕೊಡವ ಭಾಷೆಯನ್ನು ಅಧಿಕೃತ ಮಾಡಲಿ. ಅದೇ ನೆರೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ತುಳು ಭಾಷೆಯೊಂದಿಗೆ ಕನ್ನಡವನ್ನ ಅಧಿಕೃತ ಭಾಷೆಯಾಗಿ ಮಾಡಲಿ. ಸೊ ಈ ರೀತಿಯಾಗಿ ಆರ್ಟಿಕಲ್ 345 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಕಾಲದಲ್ಲೇ ಅವರು ಕೊಟ್ಟಿದ್ದಾರೆ. ಇವರೇನು ಹೊಸದಾಗಿ ಕೊಡುವಂತ ಅವಶ್ಯ ಇಲ್ಲ. ಇವರು ಈ ರೀತಿಯಾಗಿ ಮಾಡ್ತಾರೆ, ಇವರ ದೌರ್ಜನ್ಯ ನಮ್ಮ ಮೇಲೆ ಯಾವತ್ತೂ ಇರುತ್ತೆ ಅಂತ ಹೇಳೋ ನಿಟ್ಟಿನಲ್ಲಿ ನಮ್ಗೆ ಮೊದಲೇ ಗೊತ್ತಿರೋದ್ರಿಂದ ನಾನು ಇವಾಗ ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದೀನಿ ಆ ಮ್ಯಾಂಡೇಟ್. ಸೊ ಮೆಮೊರಾಂಡಮ್ ನಾವು ಕಳಿಸಿದೀವಿ. ಆರ್ಟಿಕಲ್ 347 ಅಡಿಯಲ್ಲಿ ರಾಷ್ಟ್ರಪತಿಗಳು ಅವರು ಒಬ್ಬರು ಆದಿವಾಸಿ ಸಮಾಜದಿಂದ ಬಂದಂತವರು, ಅವರಿಗೆ ನಮ್ಮ ನೋವು ಅರ್ಥ ಆಗುತ್ತೆ ಅಂತ ಹೇಳೋದ್ರಿಂದ ಆರ್ಟಿಕಲ್ 347 ಅಡಿಯಲ್ಲಿ ಅವರಿಗೆ ಘೋಷಣೆ ಮಾಡುವಂತ ಒಂದು ಅಧಿಕೃತವಾದಂತ ಒಂದು ಅಫಿಷಿಯಲ್ ಪವರ್ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಮನವಿಯನ್ನ ಮಾಡಿದೀವಿ, 2 ಸರಿ ಮನವಿಯನ್ನ ಕಳಿಸಿದೀವಿ. ಸೊ ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಕಳಿಸಿದೀವಿ. ಮುಖ್ಯಮಂತ್ರಿಗಳು ಆ ಮನವಿಗೆ ಸ್ಪಂದಿಸಿದ್ದಾರೆ, ಅವರು ನಮಗೆ ಒಂದು ಲಿಖಿತವಾಗಿರುವಂತಹ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಅವ್ರು ಹೇಳಿದ್ದಾರೆ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಈ ಪತ್ರವನ್ನ ಕಳಿಸಿದೀವಿ, ನಾವು ಮುಂದಿನ ಏನು ಕಾರ್ಯ ಕೆಲಸ ಏನಿದೆ ಅದನ್ನ ನಾವು ಅವ್ರ ಜೊತೆ ಚರ್ಚೆ ಮಾಡಿ ನಾವು ಹೇಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಆದ್ರೆ ನಮ್ಗೆ ಎಲ್ಲೋ ನಮ್ಮ ಸಚಿವರೇ ಅವರು ಒಂದು ಸಣ್ಣ ಪತ್ರಿಕೆ ಅಂತ ಅಲ್ಲ, ದೊಡ್ಡ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ ಅಂತದ್ದು ಒಂದು ಇತಿಹಾಸ ಇರುವಂತ ಪತ್ರಿಕೆ, ಅದರಲ್ಲಿ ಒಂದು ಸಂದರ್ಶನವನ್ನ ಕೊಡ್ಬೇಕಾದ್ರೆ ಅವರ ಈ ಮಾತಿದೆಯಲ್ಲ, ಈ ಕರ್ನಾಟಕ ಕನ್ನಡ ಈ ಸುಪ್ರೀಂ, ಅದು ಎಲ್ಲೋ ಬೇರೆಯವರ ಮೇಲೆ ಹೇರಿಕೆ ಮಾಡುವಂತ ಕೆಲಸ ಮಾಡ್ತದೆ. ಈ ಒಂದು ಇನ್ ಕರ್ನಾಟಕ ಕನ್ನಡ ಈ ಸುಪ್ರೀಂ ಅಂತ ಹೇಳೋದಕ್ಕೂ ಅಲ್ಲಿಂದ ಕೇಂದ್ರ ಸರ್ಕಾರ ಹಿಂದಿಯನ್ನ ಕರ್ನಾಟಕದಲ್ಲಿ ಹೇರಿಕೆ ಮಾಡೋದಕ್ಕೂ ಯಾವುದೇ ವ್ಯತ್ಯಾಸ ಕಾಣ್ತಿಲ್ಲ.
ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡೋಣ. ಸೊ ಈ ನಿಟ್ಟಿನಲ್ಲಿ ಸಚಿವರ ಈ ಮಾತಾಡಿದ್ದೆ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಈ ವಿಚಾರದಲ್ಲಿ ನಾವು ಮುಂದಿನ ಒಂದು ಸಚಿವರಿಗೆ ಈ ವಿಚಾರದಲ್ಲಿ ನಾವು ಮನವಿಯನ್ನು ಕೂಡ ಕಳಿಸಿದೀವಿ. ಕರ್ನಾಟಕದಲ್ಲಿ ಎಷ್ಟು ಭಾಷೆಗಳಿದೆ, ಯಾವ ಯಾವ ಭಾಷೆ